ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಶಿಕಾಗೋ ವಿಡಿಯೋ ಯಾವಾಗ ಬರುತ್ತೆ ಅಂತ ಸೊ ನಾನು ಈ ಶಿಕಾಗೋ ವಿಡಿಯೋನ ಎರಡು ಪಾರ್ಟ್ ಮಾಡೋಣ ಅಂದ್ಕೊಂಡೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಿಟಿನ ವಿತಿನ್ ಶಾರ್ಟ್ ಡ್ಯೂರೇಷನಲ್ಲಿ ಮುಗಿಸೋದು ನನಗೆ ಯಾಕೋ ಮನಸ್ಸಿಗೆ ಒಪ್ಪಲಿಲ್ಲ ಸೊ ಇದನ್ನು ನಾನು ಒಂದು ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಈ ಸೀರೀಸ್ನಲ್ಲಿ ಐದು ವಿಡಿಯೋಗಳಿರುತ್ತೆ ಪ್ರತಿ ಐದು ದಿನಕ್ಕೆ ಒಂದೊಂದು ವಿಡಿಯೋದಂತೆ ಐದು ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ ಹಾಗೆ ಈ ಸೀರೀಸ್ನಲ್ಲಿ ಏನೆಲ್ಲ ಇದೆ ಅಂತ ಈ ಶಾರ್ಟ್ ಕ್ಲಿಪ್ನ ನೋಡಿಕೊಂಡು ದೆನ್ ಲೆಟ್ಸ್ ಬಿಗಿನ್ ದ ಜರ್ನಿ ನಾವಿರೋದು ವರ್ಜೀನಿಯಾದ ನಾರ್ಫೋಕ್ ಸ್ಟೇಟ್ನಲ್ಲಿ ಅಲ್ವಾ ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಫ್ರಮ್ ನಾರ್ಫೋಕ್ ಟು ಶಿಕಾಗೋ ನಾರ್ಫೋಕ್ ಟು ಶಿಕಾಗೋ ನಾನ್ ಸ್ಟಾಪ್ ಫ್ಲೈಟ್ ಆದರೆ 2.5 hour ಜರ್ನಿ ಆಗುತ್ತೆ ಡಿಸ್ಟೆನ್ಸ್ ವೈಸು 715 miles ಇದೆ ನಾವು ಹೋಗಿದ್ದು ಯುನೈಟೆಡ್ ಏರ್ಲೈನ್ಸ್ ಅಂತ ಸೊ ಫ್ಲೈಟ್ ಪ್ರೈಸ್ ಬಂದುಬಿಟ್ಟು ರೌಂಡ್ ಟ್ರಿಪ್ಗೆ ಅಂದರೆ ಅಪ್ ಆ್ಯಂಡ್ ಡೌನಿಗೆ $250 to $300 ಪರ್ ಪರ್ಸನ್ ಇರುತ್ತೆ ಹಾಗೆ ಸ್ಟೇಟ್ ಟು ಸ್ಟೇಟ್ ಲಗೇಜ್ ವೆಯ್ಟ್ ಲಿಮಿಟ್ಸ್ ಬಂದುಬಿಟ್ಟು 23 kg ಮ್ಯಾಕ್ಸಿಮಮ್ ವೆಯ್ಟ್ ಪರ್ ಪರ್ಸನ್ ಇರುತ್ತೆ ಡಿಪಾರ್ಚರ್ ಲಾಂಜಲ್ಲಿ ಕೂತ್ಕೊಂಡು ನಾನು ಕೆಲವೊಂದಷ್ಟು ಅಬ್ಸರ್ವೇಷನ್ಗಳನ್ನ ಮಾಡ್ತಾ ಇದ್ದೆ ಸೊ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನಿಮಗೂ ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅಂತ ಯೂಶುವಲ್ ಆಗಿ ಫ್ಲೈಟ್ ಒಳಗಡೆ ಹೋಗೋದಕ್ಕೆ ಮೋಸ್ಟ್ ಆಫ್ ದ ಫ್ಲೈಟ್ಗಳಲ್ಲಿ ಸ್ಟೇರ್ಸ್ಗಳನ್ನ ಯೂಸ್ ಮಾಡ್ತಾರೆ ಇನ್ನು ಕೆಲವು ಫ್ಲೈಟ್ಗಳಿಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಥರದೊಂದು ಪ್ಯಾಸೆಂಜರ್ ಬೋರ್ಡಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ ಅಥವಾ ಇದಕ್ಕೆ ಜೆಟ್ವೆ ಅಂತ ಕೂಡ ಹೇಳ್ತಾರೆ ಈ ಥರದೊಂದು ಬ್ರಿಡ್ಜ್ ಥ್ರೂ ಒಳಗಡೆ ಫ್ಲೈಟ್ ಒಳಗಡೆಗೆ ಎಂಟ್ರಿ ಆಗ್ತೀವಿ ಹಾಗೆ ನಾವು ತೊಗೊಂಡೋಗಿರುವಂಥ ಲಗೇಜ್ಗಳು ನಮ್ಮ ಜೊತೆಗೆ ಸೇಮ್ ಫ್ಲೈಟಲ್ಲೇ ಬರುತ್ತೆ ಆ ಲಗೇಜ್ಗಳನ್ನು ಈ ಥರ ಏರ್ಕ್ರಾಫ್ಟ್ ಬಾಟಮಲ್ಲಿ ಸ್ಟೋರ್ ಮಾಡ್ತಾರೆ ಇದಕ್ಕೆ ಕಾರ್ಗೋ ಹೋಲ್ಡ್ ಅಥವಾ ಬೆಲ್ಲಿ ಅಂತ ಕೂಡ ಹೇಳ್ತಾರೆ ಒಳಗಡೆ ನೋಡಿದ್ರೆ ಈ ಥರ ಇರುತ್ತೆ ಒಳಗಡೆ ಒಬ್ಬರು ಕೂತ್ಕೊಂಡು ಬರೋ ಲಗೇಜ್ಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಹಾಗೆ ಇಲ್ಲಿ ವಿಂಗ್ಸ್ಗಳಿಗೆ ಫ್ಯೂಯಲ್ನ ಸ್ಟೋರ್ ಮಾಡ್ತಾ ಇದ್ದಾರೆ ಫ್ಯೂಯಲ್ನ ವಿಂಗ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಮೇಯ್ನ್ ಆಗಿ ಟೇಕ್ ಆಫ್ ಟೈಮಲ್ಲಿ ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿನ ಕೊಡುತ್ತೆ ಅದ್ರ ಜೊತೆಗೆ ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ವಿಂಗ್ಸ್ ಫ್ಲಟ್ಟರ್ನ ರೆಡ್ಯೂಸ್ ಮಾಡುತ್ತೆ ಅಂದರೆ ರೆಕ್ಕೆ ಪಟಪಟ ಅಂತ ಸೌಂಡ್ ಮಾಡುತ್ತಲ್ವಾ ಅದನ್ನು ಕಡಿಮೆ ಮಾಡುತ್ತೆ ಇಲ್ಲಿ ನೋಡಿ ಪ್ಯಾಸೆಂಜರ್ಸ್ ಎಲ್ಲ ಫ್ಲೈಟ್ ಒಳಗಡೆ ಹೋದ್ಮೇಲೆ ಆ ಜೆಟ್ವೇನ ಸಪ್ರೇಟ್ ಮಾಡಿಬಿಡ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ವಾ ವೆಹಿಕಲ್ಲು ಇದಕ್ಕೆ ಪುಷ್ಬ್ಯಾಕ್ ಟ್ರಕ್ಸ್ ಅಂತ ಹೇಳ್ತಾರೆ ಈ ಏರ್ಕ್ರಾಫ್ಟ್ ಟ್ರೌವಿಂಗ್ ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಮೋಸ್ಟ್ ಏರ್ಕ್ರಾಫ್ಟ್ಸ್ ರಿವರ್ಸ್ ಹೋಗೋದೇ ಇಲ್ಲ ಯಾಕೆಂದರೆ ಪ್ಲೇನ್ಸ್ಗಳನ್ನ ರಿವರ್ಸ್ ಆಪ್ಷನಲ್ಲಿ ಡಿಸೈನ್ ಮಾಡಿರೋದಿಲ್ಲ ಪೈಲಟ್ ಬ್ಯಾಕ್ಗ್ರೌಂಡ್ ಮೂಮೆಂಟ್ ಯೂಸ್ ಮಾಡಿಕೊಂಡು ಜೊತೆಗೆ ಈ ಪುಷ್ಬ್ಯಾಕ್ ಸಹಾಯದೊಂದಿಗೆ ಏರ್ಕ್ರಾಫ್ಟ್ನ ಟರ್ಮಿನಲಿಂದ ಮೂವ್ ಮಾಡ್ತಾರೆ ನನ್ನ ಅಬ್ಸರ್ವೇಷನ್ಗೆ ಬಂದಿದ್ದು ಇಷ್ಟು ಇನ್ನೂ ಬಿಹೈಂಡ್ ದ ಸೀನ್ ತುಂಬಾ ವರ್ಕ್ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಫ್ಲೈಟ್ನ ಮೂವ್ ಮಾಡೋದು ನನಗಿದನ್ನೆಲ್ಲ ನೋಡ್ತಾ ಟೈಮ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟರಲ್ಲೇ ನಮ್ಮ ಫ್ಲೈಟ್ ಕೂಡ ಮೂವ್ ಆಯಿತು 2.5 hour ಜರ್ನಿ ಮುಗಿಸಿ ನಾವು ರೀಚ್ ಆಗಿದ್ದು ಒಹಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ ಅಂತೂ ಸಖತ್ತಾಗಿತ್ತು ಇನ್ನೂ ಒಂದು ವ್ಯೂ ಇದೆ ಅದು ಆ ಕಡೆಯಿಂದ ಬರುವಾಗ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ಒಹಾರೆ ಏರ್ಪೋರ್ಟ್ ಬಂದು ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ ತುಂಬ ಜನ ಶಿಕಾಗೋನೇ ಒಂದು ಸ್ಟೇಟ್ ಅಂದ್ಕೊಂಡಿರ್ತಾರೆ ಬಟ್ ಶಿಕಾಗೋ ಇಟ್ಸ್ ನಾಟ್ ಎ ಸ್ಟೇಟ್ ಶಿಕಾಗೋ ಇಲಿನಾಯ್ ಅನ್ನೋ ಸ್ಟೇಟಲ್ಲಿ ಬರುವಂಥ ಒಂದು ಪ್ಲೇಸ್ ಆ್ಯಕ್ಚುಲಿ ಇಲಿನಾಯ್ನ ಮೋಸ್ಟ್ ಆಫ್ ದ ಪೀಪಲ್ ಇಲಿನಾಯ್ಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಬಟ್ ಇಲ್ಲಿ ಎಸ್ ಇಸ್ ಸೈಲೆಂಟ್ ಸೊ ಇದನ್ನು ಇಲಿನಾಯ್ ಅಂತಲೇ ಹೇಳಬೇಕು ಸೊ ಯು ಎಸ್ ಅಲ್ಲೇ ಜಾಸ್ತಿ ಮಿಸ್ ಪ್ರೊನೌನ್ಸ್ಡ್ ಸಿಟಿ ಅಂದರೆ ಇಲಿನಾಯ್ ಅಂತೆ ಏರ್ಪೋರ್ಟಿಂದ ಶಿಕಾಗೋ ಡೌನ್ ಟೌನ್ಗೆ ಇಟ್ಸ್ ಅರೌಂಡ್ 15 miles ಆಗುತ್ತೆ ಕ್ಯಾಬಲ್ಲಿ 30 to 40 minutes ಟ್ರಾವೆಲ್ ಆಗುತ್ತೆ ಇದೇ ಶಿಕಾಗೋ ಡೌನ್ ಟೌನ್ ಇಲ್ಲಂತೂ ಎಲ್ಲಿ ನೋಡಿದ್ರೂ ಗಗನಚುಂಬಿ ಕಟ್ಟಡಗಳೇ ಕಾಣಿಸುತ್ತೆ
ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದೇ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂಡ್ ಟವರ್. ಇದಂತೂ ಸ್ಕೈ ಸ್ಕ್ರೇಪರ್ ಕಾಂಡೋ ಹೋಟೆಲ್ ಇನ್ ಡೌನ್ ಟೌನ್ ಶಿಕಾಗೋ ಅಂತ ಹೇಳ್ಬೋದು. 1388 ಫೀಟ್ ಟಾಲ್ ಅಲ್ಲಿದೆ, ಜೊತೆಗೆ 98 ಫ್ಲೋರ್ಸ್ ಗಳಿದಾವಂತೆ. ಶಿಕಾಗೋದ ಒನ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಬಿಗ್ ಬಸ್ ಅಲ್ವಾ. ಬಿಗ್ ಬಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಡಬಲ್ ಡೆಕರ್ ಬಸ್. ಇದಕ್ಕೆ ಒನ್ ಡೇ ಟಿಕೆಟ್ ಬಂದು $45. ಸೊ ನಮ್ಗೆ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು ಅರೌಂಡ್ ಶಿಕಾಗೋ. ಶಿಕಾಗೋ ಡೌನ್ ಟೌನ್ ಬಂದು ಸೆಂಟರ್ ಆಫ್ ದ ಸಿಟಿ. ಸೊ ಇಲ್ಲಿಂದನೇ ಎಲ್ಲ ಕಡೆಗೂ ಹೋಗ್ಬೋದು. ಇದಕ್ಕೆ ಲೂಪ್ ಅಂತಾನು ಹೇಳ್ತಾರೆ, ಬಿಕಾಸ್ ಇಲ್ಲಿಂದ ನಮಗೆ ಎಲ್ಲ ಥರದ ಐಕಾನಿಕ್ ಅಟ್ರಾಕ್ಷನ್ಸ್ಗಳು, ಹಿಸ್ಟಾರಿಕ್ ಆರ್ಕಿಟೆಕ್ಚರ್, ಟಾಪ್ ರೆಸ್ಟೋರೆಂಟ್ಗಳು, ಶಾಪಿಂಗ್ ಎಲ್ಲ ಕಡೆಗೂ ಹೋಗ್ಬೋದು. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲ್, ಇದರ ಹೆಸರು ಬಂದು ಶೆರಟಾನ್ ಗ್ರ್ಯಾಂಡ್ ಅಂತ. ಹಾಗೆ ಇದು ನೈಟ್ ವ್ಯೂ ಆಫ್ ಶೆರಟಾನ್ ಗ್ರ್ಯಾಂಡ್. ತುಂಬಾ ಚಳಿತಾ ಇತ್ತು ನಾರ್ಫೋಕ್ನಲ್ಲಿ, ಆ ಟೈಮ್ನಲ್ಲಿ ನಾರ್ಮಲ್ ವೆದರ್ ಇತ್ತು. ಅಂಥದ್ರಲ್ಲಿ ಶಿಕಾಗೋದಲ್ಲಿ ಅವಾಗಾಗಲೇ 6-7 degrees ಇತ್ತು. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಚಳಿ ಇತ್ತು ಅಂತ. ಐ ಹೋಪ್ ನೀವೆಲ್ಲರೂ ಈ ಸೀರೀಸ್ನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ಮೊದಲನೇ ಭಾಗನ ಇಲ್ಲಿಗೆ ಎಂಡ್ ಮಾಡ್ತಾ ಪಾರ್ಟ್ 2 ಜೊತೆಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.